ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಡ್ ಬೈ ಸೆಲ್ವ ಮೇರಿ. ಏನಿವತ್ತು ಸರ್ ಡೈರೆಕ್ಟಾಗಿ ಬಂದು ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ ಅಥವಾ ಕ್ಯಾಮ್ರಾ ಮುಂದೆ ಬಂದು ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ ಅಂತ ನೀವು ಕೇಳ್ಬೋದು. ಹೌದು, ಇನ್ಮೇಲೆ ನಾನು ಹೀಗೆ ಇನ್ಫಾರ್ಮೇಷನ್ ಕೊಡೋಣ ಅಂತಿದ್ದೀನಿ, ಒಂದು ಟಾಪಿಕ್ ಬಗ್ಗೆ ಹೀಗೆ ಡೈರೆಕ್ಟಾಗಿ ಕ್ಯಾಮ್ರಾ ಮುಂದೆನೇ ಮಾತಾಡೋಣ ಅಂತಿದ್ದೀನಿ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇದು ಒಂದು ನಮ್ಮ ನಿಮ್ಮ ಮಧ್ಯೆ ಏಕೊಂದು ಪರದೆ ಇರಬೇಕು ಹೇಳಿ. ನಮ್ಮ ಒಂದು ನಿಮ್ಮ ಒಂದು ರಿಲೇಷನ್ಶಿಪ್ ಅಥವಾ ಬಾಂಡ್ ಇನ್ನೂ ಎತ್ತರಕ್ಕೆ ಹೋಗಲಿ, ಇನ್ನೂ ಒಂದು ಎತ್ತರದಲ್ಲಿ ಸಾಗಲಿ, ನಮ್ಮ ಒಂದು ಸಬ್ಸ್ಕ್ರೈಬರ್ ಜಾಸ್ತಿ ಆಗಲಿ, ನಮ್ಮ ಫ್ಯಾಮಿಲಿ ಇನ್ನೂ ದೊಡ್ಡದಾಗಲಿ ಅಂತಲೂ ನಾನು ನೆನೆಸ್ಕೊಂಡಿದ್ದೀನಿ. ಸೊ ಇದು ಒಂದು ಇನ್ಫಾರ್ಮೇಷನ್ ನನಗೆ ಕೊಡಬೇಕಾಗಿದ್ದು. ಮತ್ತು ಇನ್ನೊಂದು ಅನೌನ್ಸ್ಮೆಂಟ್, ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅನೌನ್ಸ್ಮೆಂಟ್ ನಿಮಗೆಲ್ಲರೂ ಹೇಳಬೇಕಾಗಿತ್ತು. ಅದೇನಂತಂದರೆ, ತುಂಬ ಜನ ಹೇಳೋದೇನೆಂದರೆ ನಾನು ತುಂಬ ದೊಡ್ಡ ಟ್ಯಾಲೆಂಟ್ ಇದೆ, ಬಟ್ ಅದನ್ನು ಯಾರೂ ಸಪೋರ್ಟ್ ಮಾಡ್ತಿಲ್ಲ, ಯಾರು ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಅಥವಾ ಫ್ರೆಂಡ್ಸ್ ಆಗಲಿ ನನ್ನ ಟ್ಯಾಲೆಂಟನ್ನು ತೋರ್ಪಡಿಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ ಅಂತ ತಿಳ್ಕೊಂಡಿರ್ಬೋದು. ಸೊ ಅಂಥವ್ರಿಗೋಸ್ಕರ ನಾನು ಈ ಚಾನಲ್ನ ಮುಡಿಪಾಗಿಟ್ಟಿದ್ದೀನಿ. ನನ್ನ ಈ ಚಾನಲಲ್ಲಿ ನಿಮ್ಮ ಈ ಒಂದು ಟ್ಯಾಲೆಂಟ್ ಇರೋರಿಗೋಸ್ಕರ ಈ ಒಂದು ನೀವು ಚಾನಲ್ನ ಸ್ಟೇಜ್ ಆಗಿ ಬಳಸ್ಕೊಳ್ಳಿ ನೀವು ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆ ನಾನು ಒಬ್ಬಳೇದಿಂದ ಈ ಒಂದು ಚಾನಲಿಂದ ನಾನು ಒಬ್ಬಳೇ ಏನಕ್ಕೆ ಅಡ್ವಾಂಟೇಜ್ ತಗೋಬೇಕು, ಆ ಒಂದು ಅವಕಾಶ, ಆ ಒಂದು ಅಡ್ವಾಂಟೇಜ್ ನಿಮಗೂ ಸಹ ಆಗಲಿ ಅಂತ ನಾನು ಈ ಒಂದು ಡಿಸೈಡ್ನ ಮಾಡಿದ್ದೀನಿ. ನಿಮ್ಗೆ ಯಾವುದೇ ತರಹದ ಒಂದು ಟ್ಯಾಲೆಂಟ್ ಇರ್ಬೋದು, ಕುಕ್ಕಿಂಗ್, ಡ್ಯಾನ್ಸಿಂಗ್, ಸಿಂಗಿಂಗ್, ಕ್ರಾಫ್ಟ್ಸ್ ಅಥವಾ ಮೆಹಂದಿ, ರಂಗೋಲಿ, ಯಾವುದೇ ತರಹದ ಯಾವುದೇ ಫೀಲ್ಡಲ್ಲಿ ಆದ್ರೂ ಸರಿ ನಿಮಗೆ ಯಾವುದಾದ್ರೂ ಟ್ಯಾಲೆಂಟ್ ಇದೆಯಾ, ಆಬ್ವಿಯಸ್ಲಿ ಎಲ್ಲ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ಟ್ಯಾಲೆಂಟ್ ದೇವ್ರು ಕೊಟ್ಟೇ ಕೊಟ್ಟಿರ್ತಾರಲ್ವ. ಸೊ ಅದನ್ನು ನಾವು ಹುಡ್ಕೊಬೇಕು ಅಷ್ಟೇ. ಸೊ ಅಂಥ ಯಾವುದೇ ತರಹದ ಒಂದು ಟ್ಯಾಲೆಂಟ್ ಇದ್ರೆ ನೀವು ಮಾಡಬೇಕಾಗಿದ್ದು ಒಂದೇ ಒಂದು 30-50 ಸೆಕೆಂಡ್ ಇರುವಂತಹ ಒಂದು ವಿಡಿಯೋ, ನಿಮ್ಮ ಟ್ಯಾಲೆಂಟ್ ವಿಡಿಯೋನ ನಾನು ನನ್ನ ಮೇಲ್ ಐಡಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ಒಂದು ಮೇಲ್ಗೆ ನಿಮ್ಮ ವಿಡಿಯೋಸ್, ಟ್ಯಾಲೆಂಟ್ ವಿಡಿಯೋಸ್ನ ಕಳಿಸ್ಕೊಡಿ. ನಿಮ್ಮ ಫೋಟೋ ಸಹಿತ ನೀವು ಕಳಿಸ್ಕೊಡ್ಬೋದು ಅಥವಾ ನಿಮ್ಮ ಜಸ್ಟ್ ನಿಮ್ಮ ಹೆಸರು ಕೂಡ ಮೆನ್ಷನ್ ಮಾಡಿ ನೀವು ಕಳಿಸ್ಕೊಡ್ಬೋದು. ನಾನೇನು ಮಾಡ್ತೀನಿ ಅಂತ ಅಂದರೆ, ಆ ವಿಡಿಯೋಸ್ನ ನನ್ನ ಚಾನಲ್ನಲ್ಲಿ ನಾನು ಪಬ್ಲಿಷ್ ಮಾಡ್ತೇನೆ. ಸೊ ಇದರಿಂದ ಏನು ಅಡ್ವಾಂಟೇಜ್ ಆಗುತ್ತೆ ಅಂದರೆ, ನಿಮ್ಮ ಒಂದು ವಿಡಿಯೋಸ್, ಟ್ಯಾಲೆಂಟ್ ವಿಡಿಯೋಸ್ನ ನೋಡಿ ತುಂಬ ಜನ ಅವಕಾಶಗಳನ್ನು ಕಲ್ಪಿಸಿಕೊಡುವಂತಹ ಒಂದು ಚಾನ್ಸಸ್ ತುಂಬ ಇದೆ. ಸೊ ನಿಮ್ಮ ಒಂದು ಟ್ಯಾಲೆಂಟ್ ಇನ್ನೂ ದೊಡ್ಡ ಒಂದು ಎತ್ತರಕ್ಕೆ ಹೋಗಲಿ ಅಂತ ನಾನು ಆಸೆ ಪಡ್ತಿದ್ದೀನಿ. ಸೊ ಯಾರ್ಯಾರು ಅಂದ್ಕೊಂಡಿದ್ದೀರೋ, ನನಗೆ ಯಾರು ಹೌಸ್ ವೈಫ್ಸ್ ಆಗಲಿ, ಯಾರೇ ಆಗಲಿ, ಒಂದು ಸ್ಟೂಡೆಂಟ್ಸ್ ಆಗಲಿ, ಯಾರೇ ಆಗಲಿ, ನನಗೊಂದು ಅವಕಾಶ ಮಾಡಿಕೊಡ್ಬೇಕು, ನನ್ನ ಟ್ಯಾಲೆಂಟ್ನ ತೋರ್ಸ್ಕೊಂಡು ಪಡ್ಕೊಳ್ಳೋಕ್ಕೆ ನನಗೊಂದು ಸ್ಟೇಜ್ ಬೇಕು ಅಂತ ತಿಳ್ಕೊಂಡಿದ್ರೆ ಆ ಸ್ಟೇಜ್ ಇಲ್ಲಿದೆ. ಸೊ ನೀವು ಈ ಸ್ಟೇಜನ್ನು ಯೂಸ್ ಮಾಡ್ಕೊಳ್ಳಿ, ಯಾವುದೇ ಥರದ ಮಿಸ್ ಮಾಡ್ಕೊಬೇಡಿ. ಇದು ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಸ್ಟೇಜ್, ಮತ್ತು ಇದರಿಂದ ನಿಮಗೆ ತುಂಬ ತುಂಬ ಒಂದು ಅವಕಾಶಗಳು ಬಂದು ಸೇರುತ್ತೆ, ಮತ್ತು ನಿಮ್ಮ ಫ್ಯೂಚರ್, ನಿಮ್ಮ ಜೀವನವನ್ನೇ ಬದಲಾಯಿಸುವಂತಹ ಚಾನ್ಸಸ್ಸು ಸಹ ಇದೆ. ಸೊ ಈ ಒಂದು ಇನ್ಫಾರ್ಮೇಷನ್, ಅನೌನ್ಸ್ಮೆಂಟನ್ನು ನಾನು ಇಲ್ಲಿ ಹೇಳಬೇಕಾಗಿತ್ತು. ಸೊ ಇಲ್ಲಿಗೆ ನಾನು ಫಿನಿಶ್ ಮಾಡ್ತಿದ್ದೀನಿ. ಮತ್ತು ನೀವು ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನೆಲ್ ಲಿಂಕನ್ನೂ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೀವು ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನನ್ನ ಚಾನಲ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಅಲ್ಲಿ ಸಬ್ಸ್ಕ್ರೈಬ್ ಅನ್ನೋಂತಹ ಬಟನ್ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ, ಮತ್ತು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ